राजकीय राजकारणी देश केंद्र राज्य क्षेत्र होराट समाज सेवे सत्य श्रद्धे निष्ठे स्नेह स्पंदने काळजी आदर्श आसक्ति आलोचने आत्मविश्वास प्रामाणिकते दक्षते व्यवस्थे अव्यवस्थे चिंतने अभिवृद्धि नडे नुडी एळु बीळु भूत वर्तमान भविष्य इवेल्ल महत्वपूर्ण राजकीय विषयगळोंदिगे ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಹಾಗೂ ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತ ಹಾಗೂ ಪಡೆಯುತ್ತಿರುವಂತ ಶ್ರಮ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಹುಮ್ನಾಬಾದ್ ವಿಧಾನಸಭಾ ಮತಕ್ಷೇತ್ರದ 2023 ಕರ್ನಾಟಕ ವಿಧಾನಸಭೆ ಸಾರ್ವತ್ರಿಕ ಚುನಾವಣೆ ಸ್ವತಂತ್ರ ಪಕ್ಷದ ಪ್ರಬಲ ಅಭ್ಯರ್ಥಿ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಸಮಾಜಸೇವಕರು ಜನಪ್ರಿಯ ನಾಯಕರು ಸನ್ಮಾನ್ಯ ಶ್ರೀ ಪರವೇಶ್ ಪಾಟೀಲ್ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ಸರಿಗ ತಮ್ಮ ಒಂದು ರಾಜಕೀಯ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡೋದಾದ್ರೆ ಮೊದಲು ತಾವು ಜಾತ್ಯತೀತ ಜನತಾ ದಳದ ಪಕ್ಷದಿಂದ ಒಂದು ಪ್ರಬಲ ಆಕಾಂಕ್ಷಿತರಿ ಅಲ್ಲಿ ತಮಗೆ ಟಿಕೆಟ್ ಮಿಸ್ ಆಗುತ್ತೆ ತದನಂತರದಲ್ಲಿ ತಾವು ಕೆಆರ್ಪಿಪಿ ಪಕ್ಷದಿಂದ ಕೂಡ ಒಂದು ಆಕಾಂಕ್ಷಿಯಾಗಿದ್ದಿರಿ ಮೊದಲು ಈ ಬಗ್ಗೆ ಏನು ಹೇಳ್ತೀರಿ जनता दल तली तलांतर जनता दल कार्यकर्त निष्ठावंत कार्यकर्त अंदिष्ट गोंद टिकेट मिस अदा ना सेवा आकांक्षा निरीक्षा उन्नाबाद दुड़ी अंत आशे विचार है आ विचार मूल उद्देश्य इको पक्ष बिटी पक्ष बिटु स्वतंत्र अभ्यर्थी आगे अंत विचार जनार्दन रेड्डी साहेब के आर पी पी पक्ष ದಿಂದ ಟಿಕೆಟ್ ಕೊಡ್ತಾರ ಅಂತ ಹೇಳಿ ಗೊತ್ತಾಗಿ ಅದು ಸೇರ್ಕೊಂಡ್ವಿ ಅದನ್ನು ಕೆಲವು ವಿಚಾರ ಕೆಲವು ಗೊಂದಲಗಳಿಂದ ಮಿಸ್ ಆಯ್ತು ಮತ್ತೆ ನಾವು ಏನು ನಿರ್ಧಾರ ಮಾಡಿದ್ವಿ ಸೇವೆ ಮಾಡಬೇಕು ಇಲ್ಲಿ ಇರಬೇಕು ಈಗ ಇವತ್ತಿಲ್ಲ ನಾಳೆ ಸೋಲು ಗೆಲುವು ಎಲ್ಲ ದೈವದ ಆಟದ ದುಡಿಬೇಕಂತದ ಕ್ಷೇತ್ರದಾಗ ನಾವು ದುಡ್ಕೊಂತಿದ್ದೀವಿ ಹಿಂದನು ದುಡಿದೀವಿ ಮುಂದನು ದುಡಿತೀವಿ ನೋಡು ಒಂದು ಎಲೆಕ್ಷನ್ ಕಮಿಷನ್ ದವರು ಏನು ಎಲೆಕ್ಷನ್ 2023 ಅದರ ಪ್ರಕಾರ ನಾಮಿನೇಷನ್ ಮಾಡಿದ್ದೀವಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀವಿ ಜನರ ಹತ್ತಿರ ಹೋಗ್ತಾ ಇದ್ದೀವಿ ಆಶೀರ್ವಾದ ಕೇಳ್ತಾ ಇದ್ದೀವಿ ನೋಡೋಣ ಏನೇನಿದೆ ಜನ ಬೆಂಬಲ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ತಾವು ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಿ ತಾವು ಚುನಾವಣೆ ಸಂದರ್ಭದಲ್ಲಿ ಬಂದಿದ್ದವರು ಅಥವಾ ಚುನಾವಣೆ ಪೂರ್ವಕ್ಕಿಂತ ಈ ಕ್ಷೇತ್ರದಲ್ಲಿ ಸೇವೆ ಏನಾದರೂ ಮಾಡಿದ್ದೀರಿ ಇಲ್ಲ ನಮ್ಮ ಕುಟುಂಬ ಇಲ್ಲಿ ಸುಮಾರು ನೂರಾರು ವರ್ಷಗಳಿಂದ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರುವಂತದ್ದು ಈಗ ನಾವು ತಲೆ ತಲಾಂತರಗಳಿಂದ ಜನ ಸೇವೆ ಸಮಾಜ ಸೇವೆ ದೇಶ ಸೇವೆ ಇವೆಲ್ಲ ನಮ್ಮ ರಕ್ತಗತವಾಗಿರುವಂತ ನಾವು ಇನ್ಬಿಲ್ಟ್ ಇದೆ ನಮ್ಮ ಮನೆತನದಲ್ಲಿ ನಮ್ಮ ರಕ್ತದಲ್ಲಿ ನಮ್ಮ ವಿಚಾರದಲ್ಲಿ ಸೇವೆ ಅನ್ನೋದು ನಮ್ಮ ಒಂದು ಜೀವನದ ಭಾಗ ಎಕ್ಸಾಂಪಲ್ ಉದಾಹರಣೆಗೆ ಹೇಳಬೇಕಂತಂದ್ರೆ ಇಲ್ಲಿ ಸುಮಾರು ಮುನ್ಸಿಪಾಲಿಟಿ ಹುಮ್ನಾಬಾದ್ ಆದಾಗ ನೀರಿನ ವ್ಯವಸ್ಥೆ ಇರಲಿಲ್ಲ ನಾವೇನಿದೆ ಆ ಕಾಲಕ್ಕೆ ಬಾವಿ ಕೊಟ್ಟಿದ್ದೀವಿ ಉಚಿತವಾಗಿ ಅದರಿಂದ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್ಕಾರದಿಂದ ಒಂದು ನಯಾ ಪೈಸೆ ತಗೊಂಡಿಲ್ಲ ಇವತ್ತು ರೆಕಾರ್ಡ್ದಾಗ ನಮ್ಮ ಸರ್ವೆ ನಂಬರ್ದಾಗೆ ಐತಿ ಜಮೀನು ಇವತ್ತು ಮೇಂಟೈನ್ ಮುನ್ಸಿಪಾಲಿಟಿ ಒಳಗೆ ಐತಿ ಈ ರೀತಿ ಒಂದು ಸೇವೆಯನ್ನು ಮಾಡಿದಿರಿ ಇದು ಅದು ನೀರಿಂದ ಆಯ್ತು ಈಗ ಇಲ್ಲೇ ಕೂತಿದ್ದೀವಿ ವಾಕ್ ಬೋರ್ಡ್ ವಾಕ್ ಬೋರ್ಡಿಗೆ ಕೊಟ್ಟಿದ್ದೀವಿ ಒಂದು ಸುಮಾರು 10-11 ಎಕರೆ ಜಮೀನಿದೆ ಅದು ಈಗ 120-150 ಕೋಟಿ ಆಸ್ತಿ ಮೌಲ್ಯ ಅದರದ್ದಿದೆ ಈಗ ಸದ್ಯಕ್ಕೆ ಮತ್ತು ಇಲ್ಲಿ ಇದೀಗ ಹಿಂದೆ ಏನಿದೆ ಖಬರಸ್ತಾನ ಇದೆ ಜಾಗ ಕಡಿಮೆ ಆಗ್ತಿದೆ ಅಂತ ಹೇಳಿ ಗೊತ್ತಾಗಿ ಅಲ್ಲಿನೂ 1 ಎಕರೆ 2 ಎಕರೆ ದಾನವಾಗಿ ಕೊಟ್ಟರು ಈಗ ಕೊಟ್ಟಿದೀವಿ ಅಂತ ಹೇಳಿ ಹೇಳ್ಕೊಳ್ಳೋದಾಗಲಿ ಪ್ರಚಾರ ಮಾಡೋದಾಗಲಿ ಎಲ್ಲಿರೋ ವಾಯವಾಯ ಈಗ ಖಬರಸ್ತಾನ ಜಾಗ ಕೊಟ್ಟವ್ರು ಬದಲಾಗಿ ಪ್ರೇಯರ್ ಮಾಡಿರಪ್ಪ ಅಂತ ಹೇಳಿ ಅನೌನ್ಸ್ಮೆಂಟ್ ಎಲ್ಲಿ ಮಾಡ್ಕೊಂಡಿದ್ದಾರೆ ಇದು ಈಗ ವರ್ಕ್ ಪ್ರಾಪರ್ಟಿ ಕೊಟ್ಟಿದೀವಿ ಅವರು ಎಲ್ಲ ಭಗವಂತ ಸ್ವರ್ಗ ಕೊಡಲಿ ಅಂತೇಳಿ ಅಲ್ಲಿ ಬೇಡಿಸ್ಲಿಕ್ಕೆ ಹಚ್ಚಿ ಗುರುಗಳ ಕೈಲಿ ಅಡ್ವರ್ಟೈಸ್ ಮಾಡ್ತಾರಲ್ಲ ವಾಯವಾಯ ಅಂತ ದಂಧಾಗಳು ಕೈನೇ ಹಾಕಿದ್ರು ಈಗ ಇವು ಬಾವಿ ನೀರು ಕೊಟ್ಟಾರ ಅದು ಕೊಟ್ಟಾರ ಈಗ ಯಾಕೆ ಹೇಳೋ ಪರಿಸ್ಥಿತಿ ಬಂದದ ಅಂತಂದ್ರೆ ಈ ಕಣದಲ್ಲಿ ಏನದ 6-7 ಜನ ಅವ್ರು ಸರ್ಕಾರದಾಗ ಇದ್ದಾಳೆ ಸರ್ಕಾರದಿಂದ ರೊಕ್ಕ ತಂದು ಕೆಲಸ ಮಾಡ್ಯಾರ ನಾವೇನಿದ್ದೀವಿ ಇನ್ನೊಬ್ರು ಏನದ ನಾವು ಮಾಡ್ತೀವಿ ಅಂತೇಳಿ ತೋರಿಸ್ಲಿಕ್ಕೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ ಅವ್ರಿಗೆ ನೀವೇನು ನಂಬುತ್ತೀರಿ ನಮಗೂ ನಂಬುತ್ತೆ ಯಾಕಪ್ಪ ಅಂತಂದ್ರೆ ನಾವು ನಮ್ಮಲ್ಲಿ ಇದ್ದುದು ಕೊಟ್ಟಿದ್ದೇವೆ ಈಗ ಯಾರು ಅವ್ರು ಇವ್ರು ಏನದ ಅಲ್ಲಿದಲ್ಲೇ ಹೊರಗಿನ ಹೊರಗೆ ಮಳೆ ನೀರು ಹೊಳಿ ಮಾಡ್ಲಿಕ್ಕೆ ನಾವು ಮನೆ ನೀರು ಜನಸೇನೆಗೋಸ್ಕರ ಮೀಸಲಿಟ್ಟಿದ್ದೀವಿ ಈಗಾಗಲೇ ದುಡಿದಿದ್ದೀವಿ ಇಲ್ಲಿ ಈ ಕುಟುಂಬ ಇದೆ ಹುಮ್ನಾಬಾದ್ ಇದೇ ಥರ ಹಲಸಂಗಿ ಗೌಡ್ರ ಆಗಿ ಅಲ್ಲಿನೂ ನಮ್ಮ ನೂರಾರು ಸೇವೆಗಳ ಸುಮಾರು 100 ವರ್ಷಗಳಿಂದ ಒಂದೇ ಆದಂಥ ಚಾಕು ತಾವೆಲ್ಲ ಗೊತ್ತೇ ಐತಿ ಲೀಡರ್ಸ್ಗಳನ್ನು ಬೆಳೆಸೋದೇ ನಮ್ಮ ಮೂ
ಮೂಲ ಮೇನ್ ಕೆಲಸ ನಮ್ಮ ರಾಜಕೀಯ ನಮ್ಮ ಏನಿದೆ ಪಾಲಿಸಿ ದೇಶ ಬೆಳಿಬೇಕಂದ್ರೆ ನಾಯಕ ಬೇಕು ಈ ದೇಶನ ಕಾಯೋರು ಈ ದೇಶನ ನಡೆಸಿಕೊಂಡು ಹೋಗೋರು ಒಳ್ಳೆ ಮಟ್ಟಕ್ಕೆ ಹೋಗಬೇಕು ಅಂತ ಒಳ್ಳೆ ಒಳ್ಳೆ ನಾಯಕರನ್ನು ಆಯ್ಕೆ ಮಾಡಿ ಕಳಿಸಬೇಕು ಬೆಳೆಸಬೇಕು ಈಗ ಸರ್ ಈಗ ಇಲ್ಲಿ ರಾಷ್ಟ್ರೀಯ ಪಕ್ಷಗಳು ಸುಮಾರು ಒಂದು ಪ್ರಬಲ ಪಕ್ಷಗಳು ಮತ್ತೆ ಪ್ರಬಲ ನಾಯಕರು ಈ ಕ್ಷೇತ್ರದಲ್ಲಿ ಇದ್ದಾರೆ ತಮ್ಮ ಸ್ವತಂತ್ರ ಪಕ್ಷದ ಅಭ್ಯರ್ಥಿತಾವು ತಮಗೆ ಹುನಾಬಾದ್ ಕ್ಷೇತ್ರದ ಜನ ಯಾಕೆ ಓಟ್ ಕೊಡಬೇಕು ಜನರಿಗೆ ಏನು ವಿನಂತಿ ಮಾಡ್ಕೊಳ್ತಾ ಇರ್ತಾವು ಇಲ್ಲ ಈಗ ಈಗಾಗಲೇ ಹೇಳ್ತೇ ಅಲ್ಲ ಈಗ ನಾವು ನಮ್ಮ ಕುಟುಂಬ ಏನಿದೆ ಇಲ್ಲಿ ಸೇವೆಯಲ್ಲಿ ಇದ್ದು ಅದು ಸ್ವಂತ ಶಕ್ತಿ ಸ್ವಂತ ಆಸ್ತಿ ಸ್ವಂತ ಭಗವಂತ ಏನ ಕೊಟ್ಟ ಅವರು ಪ್ರೈವೇಟ್ ಇದೆ ಅದರಿಂದ ಅವರು ಪಬ್ಲಿಕ್ ಲೈಫ್ನಲ್ಲಿ ಲಾಭ ಮುಟ್ಟಿಸಿದವರು ನಮಗೆ ನೀವು ಮತ್ತು ಗೌರ್ಮೆಂಟ್ ಥ್ರೂ ಏನು ಪ್ಲಾಟ್ಫಾರ್ಮ್ ಸಿಗ್ತಾವೆ ಇನ್ನೂ ಹೆಚ್ಚಿಗೆ ನಾವು ಸೇವೆ ಮಾಡ್ಬೋದು ಅಂತೇಳಿ ಕ್ಲಿಯರ್ ಅದಕ್ಕೆ ಸಾಬೀತು ಪಡೋಂಗ ಹಳೆ ಇತಿಹಾಸ ಎಲ್ಲ ಇದೆಯಲ್ಲ ಈಗ ಯಾರ್ಯಾರು ಫೀಲ್ಡ್ನಲ್ಲಿ ಇದಾರೋ ಅವರೆಲ್ಲ ಅಲ್ಲಿದಲ್ಲಿ ಸರ್ಕಾರ ನಿಂತಂದು ಅದರಾಗೆ ಮತ್ತು ತಾವು ಗಳಿಸ್ಕೊಂಡು ಕಿಕ್ ಬ್ಯಾಕ್ ತೊಗೊಂಡು ಹಾಂಗೆ ಹಿಂಗೆ ಬೆಳೆದು ಮ್ಯಾಗ ಬಂದು ಫೀಲ್ಡ್ನಲ್ಲಿ ಇದಾರೋ ರಾಜಕೀಯದಾಗ ನಾವೇನಿದೆ ಈಗ ಸ್ವತಂತ್ರ ಅಂತಂದ್ರೆ 100% ನಾವು ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯದಿಂದ ಸೇವೆ ಮಾಡಬೇಕಂತೇಳಿ ಹೋಗ್ತಾ ಇದ್ದೀವಿ ಜನರಲ್ಲಿ ಈ ವಿಚಾರ ಇವತ್ತು ಎಲ್ಲರಿಗೂ ತಿಳಿಲಿಕ್ಕಿಲ್ಲ ಆಫ್ಟರ್ ಎಲೆಕ್ಷನ್ ಆಲ್ಮೋಸ್ಟ್ ಎಲ್ಲರಿಗೂ ತಿಳಿಯುತ್ತೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ 100% ಅವ್ರು ನಮ್ಮ ಕೈ ಹಿಡಿತಾರೆ ಈಗ ನಾವು ಇವಾಗ 100% ಪ್ರಯತ್ನದಲ್ಲಿ ಇರ್ತೀವಿ ಬೈ ಚಾನ್ಸ್ ಮಿಸ್ ಆದರೂ ನೆಕ್ಸ್ಟ್ ಮತ್ತೆ ಪ್ರಯತ್ನ ಪಡ್ತೀವಿ ಸೋತವನಿಗೆ 1000 ಹಾದಿ ಗೆದ್ದವನಿಗೆ ಒಂದೇ ಅವ್ನು ಯಾವರೇ ಗೆಲ್ಲಲ್ಲ ನಾವು ನಿಗಾ ಇಡ್ತೀವಿ ಪ್ರಭುವಾಗಿ ದುಡಿತೀವಿ ಅವ ಸೇವಕ ಆಗಿರ್ತಾನೆ ನಾವು ಪ್ರಭುವಾಗಿ ನಾರ್ಮಲ್ ಸೋತ ಮೇಲೆ ಜನ ಮತಬದ್ದಾದ್ರೆ ಪ್ರಭುರೇ ಆಗಿರ್ತೀವಿ ನಾಲೆಜ್ ಐತಿ ಅಡ್ಮಿನಿಸ್ಟ್ರೇಷನ್ ನಾಲೆಜ್ ಅದ ಕಾನೂನು ಗೊತ್ತದ ನೋಡ್ಕೊಂಡು ಹಿಡ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತೀವಿ ಈಗ ಹ್ಯಾಂಗ ಮೀಡಿಯಾ ಯೂಸ್ ಮಾಡಿಕೊಂಡು ನಾವು ಎಲೆಕ್ಷನ್ಗೋಸ್ಕರ ವಿಷಯಗಳನ್ನು ಇಡ್ತಾ ಇದ್ದೀವಿ ಜನರ ತೀರ ಅದೇ ಥರ ನಾಳೆ ಗೌರ್ಮೆಂಟ್ ಪ್ಲ್ಯಾನ್ಸ್ ಆಫರ್ಸ್ ಸ್ಕೀಮ್ಸ್ ಸೇವೆಗಳು ಅದ್ರ ಮಾಹಿತಿ ಕೊಡ್ಕೊಂತ ಹೋಗ್ತೀವಿ ಜನರಿಗೆ ಜನಸೇವೆ ಮಾಡ್ತೀವಿ ಜಾಗೃತಿ ಮೂಡಿಸ್ತೀವಿ ಈಗ ಈ ಒಂದು ಕ್ಷೇತ್ರದಲ್ಲಿ ಒಂದು ವೇಳೆ ಜನರು ಇಲ್ಲಿ ಒಂದು ಮತದಾರ ಬಂದವರು ಮುಂದಿನ ದಿನಗಳಲ್ಲಿ ಒಂದು ವೇಳೆ ತಮ್ಮನ್ನು ಶಾಸಕರಾಗಿ ಮಾಡಿದರೆ ಈ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕಂತ ನಿಮ್ಮ ವಿಚಾರಗಳಿದೆ ನೋಡಿ ಈಗ ಒಬ್ಬ ರಾಜಕೀಯ ಈಗ ಸುಮಾರು ಒಂದು 20-30 ವರ್ಷದ ಬ್ಯಾಕ್ ಫ್ಲ್ಯಾಶ್ ಬ್ಯಾಕ್ ನೋಡಿದ್ರೆ ಕರ್ನಾಟಕದಲ್ಲಿ ಎಲ್ಲ ನಾಯಕರು ಮಾತಾಡುವಾಗ ಅದು ಮಾಡ್ತೀವಿ ಇದು ಮಾಡ್ತೀವಿ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳಿನೇ ಓಟ್ ತೊಗೊಂಡು ನಾಯಕರಾಗಿ ತಾವೇ ಸಿಂಗಾಪುರ್ದಾಗ ಮನೆ ಮಾಡಿಬಿಡ್ತಾರೆ ಅವ್ರು ಹೇಳೋದು ನಾವು ತಿಳ್ಕೊಳಕ್ಕೆ ಫಲಕ ಆಗ್ತದೆ ಸಿಂಗಾಪುರ್ದಾಗ ಇದ್ದಂಗೆ ಮಾಡಮ್ಮಿ ಅಂತಂದ್ರೆ ಅವಳೇ ಹೋಗ್ಬಿಡ್ತಾರೆ ಈಗ ನಮ್ಮ ತಲೆಯಾಗ ನಾಯಕ ಏನಪ್ಪ ಅಂತಂದ್ರೆ ಜೀವಂತ ಪರಿಸ್ಥಿತಿಗಳು ಇರ್ತವೆ ಅಲ್ಲಿ ಏನು ಅವಶ್ಯಕತೆ ಅದು ಅದ್ರ ಮ್ಯಾಲೆ ಕೆಲಸ ಮಾಡೋದು ಅದು ಇದ್ದದಿಲ್ಲ ಸಂಬಂಧ ಇಲ್ಲದಂಗೆ ಎಲ್ಲಿದೋ ಏನೋ ಆಸೆ ತೋರಿಸಿ ಒಂದು ಕನಸು ಕಾಣಿಸಿ ದುಃಖ ಕೊಟ್ಟು ಮಳೆ ಮಾಡಿ ಓಟ್ ತೊಗೊಂಡು ತಾವು ನಾಯಕರಾಗಿ ಬೆಳೆದು ಮತ್ತು ಅವ್ಕೆ ಅಲ್ಲಿ ಬಿಡೋದು ಅಂಥವು ದಂಧಾನು ಮಾಡೋಂಗಿಲ್ಲ ಇಲ್ಲಿ ಈಗಾಗಲೇ ಸರ್ಕಾರ ಏನಿದೆ ಎಲ್ಲ ವಿಷಯಗಳಲ್ಲಿ ಸ್ಟಡಿ ಮಾಡಿ ಡಿಪಾರ್ಟ್ಮೆಂಟ್ಸ್ಗಳನ್ನು ಮಾಡಿದ್ದಾಗಿದೆ ಈಗ ಎಕ್ಸಾಂಪಲ್ ಒಂದು 34 ಡಿಪಾರ್ಟ್ಮೆಂಟ್ಗಳದಾವ ಅಂತ ತಿಳ್ಕೊಳ್ರಿ PWD ಇದೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಇವು ಅಧಿಕಾರಿಗಳಿಗೆ ಅವರು ನಿಯತ್ತಿಲೆ ನ್ಯಾಯಯುತವಾಗಿ ದುಡಿದ್ರೂ ತಾನೇ ಇಂಪ್ರೂವ್ಮೆಂಟ್ ಆಗ್ತದೆ ಈಗ ನಾವು ಬಂಗಾರದ ರೋಡ್ ಮಾಡ್ತೇವೆ ತಿಳ್ಕೊಳ್ರಿ ಬೆಳ್ಳಿ ಗಟರ್ ಮಾಡ್ತೇವೆ ಶಾಂತಿ ಇಲ್ಲ ಅಲ್ಲಿರುವಂಥ ಮತದಾರರು ಪ್ರಭುಗಳು ಅಲ್ಲಿ ಜನಸಾಮಾನ್ಯರಲ್ಲಿ ಮರ್ಯಾದೆ ಇಲ್ಲ ಅವರ ಸ್ವಾತಂತ್ರ್ಯ ಇಲ್ಲ ಅವರು ಈ ಭಯ ವಾತಾವರಣ ಅದ ಅಂದ್ರೆ ಏನು ಮಾಡ್ತೀರಿ ತೋಣ ಅಂತ ಅಭಿವೃದ್ಧಿ ತೋಣ ಏನು ಮಾಡ್ತೀರಿ ಶಾಂತಿ ನೆಮ್ಮದಿ ಗೌರವ ಅವರ ಪಠನೆ ಏನಿದೆಯಲ್ಲ ಮತದಾರ ಪ್ರಭುಗಳಲ್ಲಿ ಜನಸಾಮಾನ್ಯರಲ್ಲಿ ಸಿಟಿಜನ್ಸ್ ಆಫ್ ಇಂಡಿಯಾ ನಾವೇನು ಹಿರಿಯರೇನು ಹೋರಾಟ ಮಾಡೋದು ಸ್ವಾತಂತ್ರ್ಯ ಹೋರಾಟಕ್ಕೆ ಯಾಕೆ ಮಾಡೋದು ಪೌರ ಪಠನೆ ಅವರವ್ರ ಬಳಿ ಇರಬೇಕು ಅವ್ರ ಗೌರವ ಅವ್ರ ಮರ್ಯಾದೆ ಅವ್ರ ವಿಚಾರ ಏನು ಮೂಲ ಏನು ಮೂಲ ಅವಶ್ಯಕತೆಗಳಾದವ ರೋಟಿ ಕಪಡ ಮಕಾನ್ ಅವೆಲ್ಲರೇ ಎಲ್ಲರೂ ರಾಜಕೀಯ ಪಕ್ಷಗಳಾಗಲಿ ನಾಯಕರಾಗಲಿ ಮಾತಾಡ್ತಾರೆ ಅದು ಮಾಡಬೇಕು ಅದು ಒಂದು ಭಾಗೆ ಅದು ಅದು ಮಾಡಿ ಮಾಡ್ತೀವಿ ಅದ್ರ ಜೊತೆಗೆ ಯಾವುದೇ ಗೊಂದಲ ಇರುವಂಥ ವಾತಾವರಣ ಸೃಷ್ಟಿ ಆಗಲಿಕ್ಕೆ ಕೊಡದೆ ಶಾಂತಿಯುತವಾಗಿ ನೀವು ರಾಮರಾಜ್ಯ ಅಂತ ಹೇಳ್ಬೋದು ಅಥವಾ ಒಳ್ಳೆ ಸಂವಿಧಾನದ ಮೂಲ ಉದ್ದೇಶ ಏನಿದೆ ಅಲ್ಲ ಎಲ್ಲರಿಗೂ ಸಮಾನತೆ ಅದನ್ನು ಮೂಲವಾಗಿ ಇಟ್ಕೊಂಡು ನೋಡ್ಕೊಂಡು ಹೋಗ್ತೀವಿ ಈಗ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ತಮ್ಮ ಕುಟುಂಬ ಏನಿದೆ ಒಂದು ಪ್ರಬಲ ದೊಡ್ಡ ಕುಟುಂಬ ತಮ್ಮ ಕುಟುಂಬಕ್ಕೆ ಅದರದ್ದೇ ಆದಂಥ ಒಂದು ಗೌರವ ಇದೆ ಆದರೆ ತಾವು ಈ ಹುಮನಾಬಾದ್ ತಾಲೂಕಿಗೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಇದ್ರ ಬಗ್ಗೆ ಏನಿರುತ್ತೆ ಈಗ ನೋಡಿ ಇದು ತಾಯಿಯು ತಾಯಿ ಇಲ್ಲಿಯವರೇ ನಾವು ಆಲ್ಮೋಸ್ಟ್ 104-105 ತಲೆಮಾರುಗಳಿಂದ ಇಲ್ಲಿ ರಿಲೇಷನ್ಸ್ ಎಲ್ಲ ಇದ್ದಾರೆ ನಾನು ಸ್ವತಃ ಹುಟ್ಟಿದ್ದು ಹುಮನಾಬಾದಲ್ಲಿ
ना नम मकलू नाकु जन अलू उन्नवर्धन संबंध ना आर तिंगू हुट हिड़ू लगभग बैक नोड़ आरोप इंक पब्ली लाइफ कड़मे पॉलीटिकली देवेगौड़े आशीर्वाद तक ईनो प्लैटफॉर्म कट जाता जनता दलोस्कर दुड़ी कल एर वर्ष अदर ना पॉलीटिकली आलमोस्ट अल्ली परचित आगे बैक हो 100% ಇಲ್ಲೆ ಉಳ್ಕೊಂಡಿದೀವಿ ಇದನ್ನ ಒಂದು ವರ್ಷದಿಂದ ಇನ್ನು ಮುಂದೆ ಇಲ್ಲೇ ಉಳ್ಕೊಂಡು ಸೇವೆ ಮಾಡ್ಕೊಂಡು ಹೋಗ್ತೀವಿ ಅಲ್ಲಿ ಬಿಜಾಪುರದಾಗ ಈಗಾಗಲೇ ನಾವು ನಾಯಕರನ್ನು ಬೆಳೆಸ್ಬಿಟ್ಟಿದೀವಿ 10-20 ಜನರಿಗೆ ಅವ್ರು ದುಡ್ಲಿಗಂತ ದುಡಿಲಿ ನಾವು ಇಲ್ಲಿ ದುಡಿತೀವಿ ಈಗ ತಮ್ಮ ತಂದೆಯವರು ಸನ್ಮಾನ್ಯ ಇಮಾಮ್ ಸಾಹಬ್ ಅವರಿಗೆ ಕುಮಾರಸ್ವಾಮಿ ಆಗಿರಬಹುದು ಮಾನ್ಯ ದೇವೇಗೌಡರು ಆಗಿರಬಹುದು ಬಹಳ ಆಪ್ತರು ಆದರೂ ಕೂಡ ತಮಗೆ ಟಿಕೆಟ್ ತಪ್ಪುವಲ್ಲಿ ಏನು ಕಾರಣ ಇರಬಹುದು ಅಂತ ತಮ್ಮ ಅನಿಸುತ್ತೆ ಇಲ್ಲ ಅದೇನಾಗಿದೆ ಇಬ್ರಾಹಿಂ ಸಾಹೇಬರು ಕಾಂಗ್ರೆಸ್ನಲ್ಲಿ ಇದ್ದಾಗ ನಮ್ಮ ಸಪೋರ್ಟ್ ಮಾಡಿದ್ರು ನೀವು ನಾಯಕರಾಗಿ ಬೆಳಿಬೇಕು ನಿಮ್ಮ ಉಜ್ವಲ ಭವಿಷ್ಯ ಇದೆ ನಿಮ್ಮಂಥವ್ರು ಬೆಳಿಬೇಕು ಬರಬೇಕು ಸಮಾಜದಾಗ ಎತ್ತರ ಮಟ್ಟಕ್ಕೆ ಹೋಗಬೇಕು ಏನೋ ಒಳ್ಳೆಯದಾಗ್ತದೆ ಅದೆಲ್ಲ ಮಾತಾಡಿದ್ರು ಮುಂದೆ ಅವರು ನಮ್ಮ ಪಕ್ಷದಾಗ ಬಂದಾಗ ಇಲ್ಲಿ ಸಪೋರ್ಟ್ನೂ ಮಾಡಿದ್ರು ಒಂದು ಹಂತಕ್ಕೆ ಇಲ್ಲಿ ಕ್ಲಿಕ್ ಆಗ್ತದೆ ವಿಷಯ ಅನ್ನೋದು ಗೊತ್ತಾಗಿ ಸ್ವಲ್ಪ ಅವರು ವಿಚಾರ ಬದಲಾವಣೆ ಮಾಡಿ ತನ್ನ ಮಗನಿಗೆ ಕಳಿಸಿದ್ರು ಈಗ ಅವರು ರಾಜ್ಯಾಧ್ಯಕ್ಷ ಆದಮೇಲೆ ಅವರು ನಮ್ಮ ನಾವು ಗೌಡರಿಗಾಗಲಿ ಹಳೆಯವರಿಗೆ ಅಷ್ಟು ಇಂಪಾರ್ಟೆಂಟ್ ಬರೋಂಗಿಲ್ಲ 224 ಕ್ಷೇತ್ರಗಳಲ್ಲಿ ಅದು ಬಂದ ನಾನು ಕೂಡ ಒಂದೇ ವಿಷಯದಾಗ ನಾನು ಮಾತಾಡ್ತೀನಿ ಅಂತೇಳಿ ಅವ್ರು ಜಿದ್ದಿಗಿದ್ದ ಮೇಲೆ ಅವರು ಮಜಬೂರಾಗಿ ಕೊಡಬೇಕೇ ಆದಂಥ ಪರಿಸ್ಥಿತಿ ಅವರಿಗೆ ಬಂತು ನಾವು ಅದೆಲ್ಲ ತಿಳ್ಕೊಂಡು ಆರಾಮಿದ್ದೀವಿ ರಾಜಕೀಯ ಸನ್ನಿವೇಶಗಳು ಬದಲಾವಣೆ ಆಗ್ತಿರ್ತಾವೆ ಆಗಲಿ ಅಂತೇಳಿ ಆರಾಮಿದ್ದೀವಿ ಈಗ ಸ್ವತಂತ್ರ ಅಭ್ಯರ್ಥಿಯಾಗಿ ಒಂದು ಈ ಚುನಾವಣೆ ಕಣಕ್ಕಿಳಿದಿದ್ರಿ ತಮ್ಮ ಅಭ್ಯರ್ಥಿ ಗುರುತು ಏನಿದೆ ಮತ್ತು ಏನು ಮನವಿ ಮಾಡ್ಕೊಳ್ತೀರಿ ಹೊನ್ನಾವರ ಜನತೆಗೆ ಸ್ವತಂತ್ರ ಅಭ್ಯರ್ಥಿ ಆಗಿ ರೋಡ್ ರೋಲರ್ ಚಿಹ್ನೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ತಮ್ಮ ಅಮೂಲ್ಯವಾದ ಮತಗಳೇನಿವೆ ಅವು ಒಬ್ಬ ಒಳ್ಳೆ ವಿಚಾರ ಸತ್ಯ ವಿಚಾರ ಇಟ್ಕೊಂಡು ಸಮಾಜದಲ್ಲಿ ಈ ಹೊನ್ನಾವರದಲ್ಲಿ ನೈಜವಾದ ಬದಲಾವಣೆ ನೈಜವಾದ ಸುಧಾರಣೆ ಮಾಡುವ ಉದ್ದೇಶದಿಂದ ಹೊರಟಿರುವಂಥ ಪ್ರದೇಶ್ ಪಟೇಲ್ಗೆ ಕೊಟ್ಟು ಶಕ್ತಿ ತುಂಬಬೇಕಂತೇಳಿ ಈ ಮೂಲಕ ಕೇಳ್ಬೋದು ಖಂಡಿತ ಸರ್ ಇಷ್ಟೊತ್ತು ತಮ್ಮ ಒಂದು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ತಾವು ನೋಡಿದರೆ ವೀಕ್ಷಕರೇ ಕರ್ನಾಟಕ ವಿಧಾನಸಭೆ ಚುನಾವಣೆ 2023 ಹುಮನಾಬಾದ್ ವಿಧಾನಸಭಾ ಮತಕ್ಷೇತ್ರದ ಸ್ವತಂತ್ರ ಪಕ್ಷದ ಪ್ರಬಲ ಅಭ್ಯರ್ಥಿ ಪರವೇಶ್ ಪಾಟೀಲ್ ಇವರ ಮಾತುಗಳನ್ನು ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಎಂದೇ ಲಾಗಿನ್ ಆಗಿ www.politiciansinindia.com ಜೈ ಹಿಂದ್ ಜೈ ಕರ್ನಾಟಕ